ನಮ್ಮ ಮನೆಯಲ್ಲಿ ನಾವು ಆರು ಇಬ್ಬರು ಮೂರು ಜನ ಮದುವೆ ಆಗ್ದವ್ರು ಇದ್ವಿ. ಒಬ್ಬಳು ತಂಗಿ, ಒಬ್ಬಳು ಅಣ್ಣ, ಅಮ್ಮ, ಅಪ್ಪ. ನಿನ್ನೆ ತಂಗಿದು ಎಂಗೇಜ್ಮೆಂಟ್ ಆಯಿತು. ಎಂಗೇಜ್ಮೆಂಟ್ ಆಗಿ ಎಲ್ಲ ಮನೆಗೆ ಹೋಗ್ಬಿಟ್ಟು ಅವನು ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಅಲ್ಲಿಗೆ ಹೋಗಿ ಅಲ್ಲಿ ಪುನಃ ವಾಪಸ್ ಬಂದುಬಿಟ್ಟು ಕಡ್ದುಬಿಟ್ಟು ಹೋಗಿದ್ದು ನನ್ನ ತಂಗಿನ. ಅವಳು 10th ಓದ್ತಿದ್ಲು ಸರ್ ನಿನ್ನೆ, ಅವಳು ರಿಸಲ್ಟ್ 16 ವರ್ಷ ಸರ್. ಅವರಿಬ್ರು ಲವ್ ಇತ್ತು ಸರ್ 1 ವರ್ಷದಿಂದ. ನಮಗೆ ಗೊತ್ತಾಗಿ ಒಂದು 6-7 ತಿಂಗಳಾಯಿತು ಸರ್. ನಿನ್ನೆ ಎಂಗೇಜ್ಮೆಂಟು, ಮನೆ ಎರಡು ಮನೆಯವ್ರು ಒಪ್ಕೊಂಡು ಎಂಗೇಜ್ಮೆಂಟ್ ಮಾಡಿದ್ವಿ ಸರ್. ಎಂಗೇಜ್ಮೆಂಟ್ ಮುಗಿಸ್ಕೊಂಡು 3 ಗಂಟೆ ಮನೆಗೆ ಹೋಗಿ ಮತ್ತೆ ಒಂದು 5-5:30 ಬಂದು ಹಿಂಗೆ ಕರೆದು ಇದು ಹೋಗಿದ್ದಾನೆ. ಏನು ಗೊತ್ತಿಲ್ಲ ಸರ್, ಅವ್ರ ಮನೆಗೆ ಹೋಗಿಲ್ಲ ಸರ್. ಒಂದು 6:45 ತನಕ ಹೋಗಿಲ್ಲ ಸರ್. ನಾನು ಅಲ್ಲಿಂದ ಫಂಕ್ಷನಿಂದ ವಾಪಸ್ ಬರಬೇಕಾದ್ರೆ ಅವ್ರ ಮನೆಗೆ ಬಂದುಬಿಟ್ಟೆ ಬಂದೆ ಸರ್. ಅಷ್ಟರವರೆಗೆ ಅವ್ರ ಮನೆಗೆ ಹೋಗಿಲ್ಲ ಸರ್. ಅವ್ರ ಮನೆಗೆ ಅಂತ ವಿಷಯನೇ ಗೊತ್ತಿಲ್ಲ ಸರ್. ಕಾರಣ ಎಂತ ಗೊತ್ತಿಲ್ಲ ಸರ್. ಅಂದ್ರೆ ಮೊದಲಿಂದ ಇಷ್ಟ ಇತ್ತಾ? ಇಷ್ಟ ಇತ್ತು ಸರ್, ಇಬ್ರೊಳಗೆ ಇಷ್ಟ ಇತ್ತು ಸರ್. ಅವರು ಇದು ಇಷ್ಟದಿಂದನೇ ನಾವು ಇದು ಮಾಡಿರಿ ಸರ್. ಅಂದ್ರೆ ಅವ್ರು ಇಲ್ಲೇ ಬಂದಿರ್ತಿದ್ರ? ಇಲ್ಲೇ ಇರ್ತಿದ್ರು ಸರ್, ಅವಳ ಜೊತೆನೇ ಇರ್ತಿಲ್ಲ. ಅಂದ್ರೆ ಏನು ನಿನ್ನೆ ಯಾರಾದರೂ ಬಂದು ಮದುವೆ ಎಂಗೇಜ್ಮೆಂಟ್ ತಡೆದು ಏನೋ ಮಾಡಿದ್ರು? ತಡಿಯೋದಂದರೆ 18 ವರ್ಷ ಆಗುವ ತನಕ ಮದುವೆ ಮಾಡೋಂಗಿಲ್ಲ. ಮಂಗಳವಾರ ಅಲ್ಲಿ ಮಡಿಕೇರಿ ಬರಬೇಕು ಅಂತ ಹೇಳೋದು. ಅಂದ್ರೆ ಈ ಜಗಳ ಆಗಿದೆ ಎಷ್ಟು ಗಂಟೆಗೆ? ಏನು ಯಾರಿಗೆ ಸರ್ ಅದೇ ಈಗ ಇದು? ಬಂದು ಅಪ್ಪನ ಮಧ್ಯೆ ಜಗಳ ಮಾಡಿ 5:30 ಸರ್. ಏನು ಮಾಡಿದ್ರು ಬಂದು ಚೆನ್ನಾಗಿ ಗೊತ್ತಾಯ್ತು? ಈಗ ತಾಯಿ ಏನು ಹೇಳಿದ್ರು? ಅವ್ರಿಗೆ ಕರೆಕ್ಟಾಗಿ ಮಾತಾಡೋಕೆ ಆಗ್ತಿತ್ತಿಲ್ಲ ಸರ್, ಕೈ ಕಡಿದ್ಬಿಟ್ಟು. ಅಲ್ಲಿಂದ ಅವ್ರು ಹೇಳಿದ್ರು ಸರ್ ಪಿಕಪ್ಪಲ್ಲಿ ಬಂದು ಹಿಂಗೆ ಇವಳು ಅಲ್ಲಿ ಮಹಿಳಾ ಇಲಾಖೆ ಸಂಘದವರಿಗೆ ಇವಳೇ ಫೋನ್ ಮಾಡಿದಂತೆ ಅಂತ ಹೇಳ್ಬಿಟ್ಟು ಹೊಡೆದ್ಲು. ಹೊಡೆದು ಹೊಡಿಬೇಕಾದ್ರೆ ತಡಿಬೇಕಾದ್ರೆ ನನ್ನ ಕೈ ಕಡ್ದುಬಿಟ್ಟು ಅವನ್ನ ಹೇಳ್ಕೊಂಡು ಬಂದು ನಾನು ಇಲ್ಲಿಗೆ ಬರೋ ಅಷ್ಟರಲ್ಲಿ ಕಡ್ದುಬಿಟ್ಟು ಹಾಕ್ಬಿಟ್ಟು ಹೋದ. ತಡಿಯೋಕೆ ಹೋಗಲಿಲ್ಲ ಯಾರು, ತಡಿಯೋಕೆ ಆಗಲಿಲ್ವಾ? ಯಾರು ಇತ್ತಿಲ್ಲ ಸರ್ ಮನೆಯಲ್ಲಿ, ಅಪ್ಪ ಅಮ್ಮ ಮಾತ್ರ ಇದ್ದೀವಿ ಸರ್. ತಂಗಿಗೆ ಇಷ್ಟ ಇರಲಿಲ್ಲ ಎಂಗೇಜ್ಮೆಂಟ್? ತಂಗಿಗೆ ಇಷ್ಟ ಇತ್ತು ಸರ್, ಬಟ್ ಅವನು ಡೌಟ್ ಪಟ್ಟಿದ್ದಾನೆ. ಡೌಟ್ ಪಟ್ಟಿದ್ದಾನೆ ಸರ್. ನೀವೆಂತ ಡೌಟ್ ಪಟ್ಟಿದ್ದಾನೆ ಸರ್? ಅವನೇನಂತ ಡೌಟ್ ಪಟ್ಟಿದ್ದಾನೆ? ಇವರೇ ಕಾಲ್ ಮಾಡಿದ್ರು ಎಂತ ಗೊತ್ತಿಲ್ಲ ಸರ್, ಇವರೇ ಕಾಲ್ ಮಾಡಿರೋದು ಎಂತ ಹೇಳಿದ್ಲಂತೆ ಸರ್ ಮನೆಯಲ್ಲಿ. ನೀವು ಎಷ್ಟು ಜನ ಮಕ್ಕಳು? ಇವ್ರು ಎಷ್ಟು ಜನ? ಆರು ಮಕ್ಕಳು ಸರ್. ಇವಳು 6ನೇ ಅವಳು ಸರ್. ಎಷ್ಟು ಜನ ಬಂದು ಎಷ್ಟು ಜನ? ಇಬ್ಬರೊಳು ಗಂಡು ಸರ್, 4 ಹುಡುಗಿರು ಸರ್. ಅವ್ರ ಮನೇಲಿ? ಅವ್ರ ಮನೆಯಲ್ಲಿ 3 ಹುಡುಗಿ, ಇಬ್ಬರೊಳು ಗಂಡು ಸರ್. ಮೂರು ಜನರದ್ದು ಮದುವೆ ಆಗಿದೆ ಸರ್ ಹುಡುಗಿರದು. ಇವನು ಇವನ ತಮ್ಮ ಮದುವೆ ಆಗಿಲ್ಲ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.